ಪ್ರಮೋದ್ ಮರವಂತೆ ಹುಟ್ಟಿದ್ದು ಉಡುಪಿಯ ಮರವಂತೆ ಎಂಬಲ್ಲಿ ಇವತ್ತಿನ ಸ್ವಲ್ಪ ನಿಮ್ಮ ಪ್ರೊಫೈಲ್ ಹೇಳ್ಬಿಡಿ ಸೊ ನಮ್ದು ಮೂಲ ಬಂದು ಕುಂದಾಪುರ ಮರವಂತೆ ಅಂತ ಬಟ್ ನಮ್ಮ ತಾತ ಎಲ್ಲ ಮುಂಚೆನೆ ಶಿವಮೊಗ್ಗ ಸಾಗರ ಹತ್ರ ಅಲ್ಲಿ ಒಂದು ಸ್ವರಬಾ ಸಾಗರ ಹತ್ರ ಗುಡ್ಡದವಸಳ್ಳಿ ಅಂತ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ರು ಒಂದು ಹಳ್ಳಿ ಅದು ಅಲ್ಲಿವರು ಕೆಲಸ ಮಾಡಿಕೊಂಡು ಅಲ್ಲೇ ಜೀವನ ಕಟ್ಕೊಂಡು ಅಲ್ಲೇ ಹೊಲ ಆಗದೇ ಮನೆ ಎಲ್ಲ ಮಾಡಿಕೊಂಡು ಅಲ್ಲೇ ಆಗಿದ್ದರು ಸೊ ನಾವು ನನ್ನ ಅಂದರೆ ಚಿಕ್ಕವನ್ನಿರಬೇಕಾದ್ರೆ ಅಲ್ಲೇ ಒಂದು ನಾಲ್ಕನೇ ಕ್ಲಾಸ್ ತನಕ ಅಲ್ಲೇ ಕಳೆದಿದ್ದು ಸೊ ನನ್ನ ತುಂಬ ಅಮೂಲ್ಯವಾದಂಥ ಬಾಲ್ಯ ಬಾಲ್ಯ ದಿನಗಳನ್ನು ನಾನು ಅಲ್ಲೇ ಕಳೆದಿದ್ದು ಅದಾದಮೇಲೆ ಐದನೇ ಕ್ಲಾಸಿಗೆ ನಾನು ಸಿದ್ದಾಪುರ ಕುಂದಾಪುರದ ಸಿದ್ದಾಪುರ ಅಲ್ಲಿಗೆ ಬಂದೆ ಅಲ್ಲಿ ಅಲ್ಲಿ ಇದ್ದು ಅಲ್ಲಿಂದ ನಾನು ನವೋದಯ ಅಂತ ಒಂದು ಎಕ್ಸಾಮ್ ಕಟ್ಬಿಟ್ಟು ರೆಸಿಡೆನ್ಷಿಯಲ್ ಸ್ಕೂಲ್ ಅದು ಅಲ್ಲಿಂದ ನಾನು ಹೆಬ್ರಿ ಅಂತ ಅಲ್ಲಿಗೆ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹೋದೆ ಅಲ್ಲಿ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಒಂದು ಜರ್ನಿ ಅದು ಅಲ್ಲಿ ಏಳು ವರ್ಷ ನಾನು ಹಾಸ್ಟೆಲಲ್ಲಿ ಬೆಳೆದಿದ್ದು ಅದು ಟಿಲ್ ನನ್ನ ಸೆಕೆಂಡ್ ಪಿ ಯು ಸಿ ತನಕ ನಾನು ಅಲ್ಲಿ ಬೆಳೆದು ಅದಾದಮೇಲೆ ನಿಟ್ಟೆ ಕಾಲೇಜ್ ಕಾರ್ಕಳ ಹತ್ತಿರ ಅಲ್ಲಿಗೆ ಇಂಜಿನಿಯರಿಂಗ್ ಮಾಡೋಕ್ಕೆ ಹೋದೆ ಅಲ್ಲಿ ಇಂಜಿನಿಯರಿಂಗ್ ಆಗಬೇಕಾದ್ರೆ ನನಗೆ ಈ ಇಲ್ಲಿ ತನಕ ನನಗೆ ಹೇಗೆ ಅಂದರೆ ಹೆಂಗಿದ್ದೆ ಅಂದರೆ ನಾನು ತುಂಬ ಚಿಕ್ಕಂದೂ ಓದ್ತಿದ್ದೆ ಅದೇ ಜೊತೆ ಅದೇ ರೀತಿ ನನಗೆ ತುಂಬ ಆಕರ್ಷಣೆಗಳು ಜಾಸ್ತಿ ಈ ಕಲಾ ಪ್ರಕಾರಗಳ ಆಕರ್ಷಣೆಗಳು ಜಾಸ್ತಿ ಕ್ರೀಡೆಗಳ ಆಕರ್ಷಣೆಗಳ ಜಾಸ್ತಿ ಯಕ್ಷಗಾನ ಆಗಿರ್ಬೋದು ಕಂಬಳ ಆಗಿರ್ಬೋದು ನಮ್ಮ ಶಿಕಾರಿಪುರ ಕಡೆ ನಾಟಕ ಮಾಡ್ತಾರೆ ಅಲ್ಲಿ ಹೋರಿ ಹಬ್ಬ ಅಂತೆಲ್ಲ ಮಾಡ್ತಾರೆ ಹರಿಕಥೆಗಳು ಸೊ ಈ ಥರದ್ದು ಎಲ್ಲದನ್ನು ನಾನು ತುಂಬ ಒಂದು ಇಷ್ಟಪಟ್ಟು ನೋಡ್ತಿದ್ದೆ ನಾನು ಎಲ್ಲೂ ಅದು ಸಾಹಿತ್ಯ ಇದೆ ಅದರ ಹಿಂದೆ ಸಾಹಿತ್ಯ ಇದೆ ಅದಕ್ಕೆ ಅದರಲ್ಲಿ ಒಂದು ಸಂಗೀತ ಇದೆ ಅದೆಲ್ಲ ನನಗೆ ಅಷ್ಟು ತಲೆಯಲೇ ಇರಲಿಲ್ಲ ಬಟ್ ಇಂಜಿನಿಯರಿಂಗ್ ಬಂದಾಗ ನನಗೆ ಏನಾಯಿತು ಅಂದರೆ ನಾನು ತುಂಬ ಒಂದು ಸೀರಿಯಸ್ ಸಬ್ಜೆಕ್ಟ್ಗಳು ತುಂಬ ಒಂದು ಸೀರಿಯಸ್ ಲ್ಯಾಂಗ್ವೇಜ್ ಬರೀ ಇಂಗ್ಲೀಷ್ ಇರೋದು ಕನ್ನಡನೇ ಕಾಣಿಸ್ತಿಲ್ಲ ನನಗೆ ಸೊ ನಾನು ಇದನ್ನೆಲ್ಲ ಯಾವಾಗ ಮಿಸ್ ಮಾಡ್ಕೊಳೋಕ್ಕೆ ಶುರು ಮಾಡಿದೆ ಅಲ್ಲಿ ನಾನು ಬುಕ್ಸ್ಗಳನ್ನು ಓದೋಕ್ಕೆ ಶುರು ಮಾಡಿದೆ ಕನ್ನಡ ಬುಕ್ಸ್ಗಳನ್ನು ಓದೋಕ್ಕೆ ಶುರು ಮಾಡಿದೆ ಎಲ್ಲೋ ಒಂದು ಕಡೆ ನನಗೆ ನನಗೆ ತುಂಬ ಒಂದು ನೆಮ್ಮದಿ ಕೊಡ್ತಾಯಿತ್ತು ಒಂದು ಸ್ಫೂರ್ತಿ ಆಗ್ತಾಯಿತ್ತು ಆವಾಗ ಬರೆಯೋದಕ್ಕೆ ಯಾವಾಗ ನಾನು ಓದೋದಕ್ಕೆ ಶುರು ಮಾಡಿದೆ ಅದು ಕ್ರಮೇಣ ನನ್ನ ಪೆನ್ ಹಿಡಿಯೋ ಥರ ಮಾಡಿತು ಅದು ನಾನು ಆಮೇಲೆ ಡಿಜಿಟಲ್ ಇದರಲ್ಲೆಲ್ಲ ಸೋಷಿಯಲ್ ಮೀಡ್ಯಾದಲೆಲ್ಲ ಬರೆಯೋಕ್ಕೆ ಶುರು ಮಾಡಿದೆ ಮುಂಚೆ ಅಂದರೂ ಕನ್ನಡ ಸಿನಿಮಾದ ಮೇಲೆ ಪ್ರೀತಿ ಕನ್ನಡ ಅಂದರೆ ಸಿನಿಮಾ ಹಾಡುಗಳ ಮೇಲೆ ಪ್ರೀತಿ ಇದ್ದಿದ್ದರಿಂದ ಅದು ಕ್ರಮೇಣ ಸಿನಿಮಾ ಸಾಹಿತ್ಯದ ಕಡೆ ನನ್ನ ಕರ್ಕೊಂಡು ಬಂತು ಇಲ್ಲಿಗೆ ಬಂದಾದ್ಮೇಲೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಹೆಂಗೆ ನೀವು ಲಿರಿಕ್ಸ್ ಆಗಿ ಇಂಡಸ್ಟ್ರಿಗೆ ನುಗ್ಗಿದ್ದು ಹೇಗೆ ಎಷ್ಟಿತ್ತು ಸವಾಲುಗಳು ನಾನು ಫಸ್ಟು ನನಗೆ ತುಂಬ ಇಂಡ ಇಂಜಿನಿಯರಿಂಗ್ ಇರಬೇಕಾದ್ರೆ ಒಂದಿಷ್ಟು ಜನರಿಗೆ ನಾನು ಕಾಂಟ್ಯಾಕ್ಟ್ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಲ್ಲಿ ತುಂಬ ಜನ ಎಂಕರೇಜ್ ಮಾಡೋರು ತುಂಬ ಜನ ಇಲ್ಲ ಇದು ತುಂಬ ಕಷ್ಟ ಇದೆ ನಿನಗೆ ಕೆಲಸ ಹುಡ್ಕೊಂಡು ಆರಾಮಾಗಿ ಸೆಟ್ಲಾಗಿ ತುಂಬ ಕಷ್ಟಗಳು ಬರುತ್ತೆ ಅದನ್ನೆಲ್ಲ ಎದುರಿಸೋಕ್ಕೆ ಶಕ್ತಿ ಇದೆಯಾ ಹಾಗೆಲ್ಲ ಸೊ ನಾನು ಏನು ಅಂತ ಒಂದಿಷ್ಟು ಕನ್ಫ್ಯೂಷನ್ ಎಲ್ಲ ಇದ್ದೆ ನಾನು ಬಟ್ ನನಗೇನು ಅಂದರೆ ಅಲ್ಟಿಮೇಟ್ಲಿ ನಾನು ಇಂಡಸ್ಟ್ರಿಯಲ್ಲಿ ಏನೋ ಮಾಡಬೇಕು ಅನ್ನೋದೊಂದು ಒಂದೇನೋ ಅದು ಬಂದ್ಬಿಟ್ಟಿತ್ತು ಆವಾಗ ಆವಾಗ ನಾನು ಇಂಜಿನಿಯರಿಂಗ್ ಮಾಡಿ ನಾನು ಬೆಂಗಳೂರಿಗೆ ಬಂದು ಜಾಬ್ ಹುಡುಕ್ತಾ ಇದ್ದೆ ಜಾಬ್ ಸಿಗ್ತಾ ಇರಲಿಲ್ಲ ಆ ಟೈಮಲ್ಲಿ ನಾನೇನು ಮಾಡಿದೆ ನಾನು ಹೀಗೆ ಹಾಡುಗಳನ್ನು ಬರ್ಕೊಳ್ಳೋದು ಸುಮ್ಮನೆ ಏನೋ ಡೈಲಾಗ್ಸ್ಗಳು ಬರ್ಕೊಳ್ಳೋದೆಲ್ಲ ಇದ್ದೆ ಬುಕ್ಸ್ ಓದೋದೆಲ್ಲ ಮಾಡ್ತಾಯಿದ್ದೆ ಆ ಟೈಮಲ್ಲಿ ನನಗೆ ಕಾಣಿಸಿದ್ದು ನಮ್ಮ ಕುಂದಾಪುರದವರಾದಂಥ ರವಿ ಬಸ್ರೂರವರು ಅವರು ಕುಂದಾಪುರ ಕನ್ನಡದಲ್ಲೆಲ್ಲ ಸಿನಿಮಾಗಳು ಮಾಡ್ತಾಯಿದ್ರು ಸೊ ನಾನು ಏನು ಮಾಡಿದೆ ಇವರು ಟೀಮಲ್ಲಿ ನಾನು ಸೇರ್ಕೋಬೋದು ಅಂತ ಹೇಳಿ ಅವ್ರನ್ನ ಅಪ್ರೋಚ್ ಮಾಡಿದ್ದು ಸೊ ನಾನು ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದೆ ರವಿ ಅವರ ಕಡೆಯಿಂದ ಸ್ಟಾರ್ಟಿಂಗ್ ಬರೆದಂಥ ಸಾಂಗ್ ಯಾವುದು ನಾನು ಮೊದಲು ಒಂದು ಆಲ್ಬಮ್ಸ್ ಸಿಂಗಲ್ ಆಲ್ಬಮ್ ಸಾಂಗ್ ಬರ್ತಿದ್ದೆ ಸಚಿನ್ ಬಸರೂರ್ ಅಂತ ಮ್ಯೂಸಿಕ್ ಮಾಡಿದ್ದು ಅಮ್ಮ ಅಂತ ಅದು ಸಿಂಗಲ್ ಆಲ್ಬಮ್ ಯೂಟ್ಯೂಬ್ ಮಾಡಿದ್ದು ಬಟ್ ಸಿನಿಮಾಗೆ ಫಸ್ಟ್ ಬರೆದಿದ್ದು ನಾನು ಅಂಜನಿ ಪುತ್ರ ಚಂದ ನನ್ನ ಹೆಂಡ್ತಿ ಅದನ್ನು ಅವಕಾಶ ಕೊಟ್ಟಿದ್ದು ಕೂಡ ರವಿ ಬಸರೂರ್ ಅವರು ಚಂದ ನನ್ನ ಹೆಂಡ್ತಿ ಸಾಂಗು ಸಿಕ್ಕಾಬಟ್ಟೆ ಹಿಟ್ ಆದಂಥ ಸಾಂಗು ಬಟ್ ಅದಾದ ಮೇಲೆ ಅವಕಾಶಗಳು ತುಂಬ ಕಡಿಮೆ ಬಂತು ವರ್ಷಗಳೇ ಬೇಕಾಯಿತು ಸಕ್ಸಸ್ ಸಿಗೋದಕ್ಕೆ ಯಾಕೆ ಹಂಗಾಯಿತು ಅಷ್ಟು ಸಾಂಗ್ ಹಿಟ್ ಆದರೂ ಕೂಡ ಯಾರು ಗುರುತಿಸಲಿಲ್ವಾ ಏನಾಯ್ತು ಸೊ ನಾನೇನು ಅಂದ್ಕೊಂಡಿದ್ದೆ ಚಂದ ಚಂದ ಆದಮೇಲೆ ನನಗೆ ಒಂದಿಷ್ಟು ಅವಕಾಶಗಳು ಬರ್ಬೋದು ನಾನು ಬದುಕು ಕಟ್ಕೋಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಏನಾಯಿತು ಅಂದರೆ ಫಸ್ಟ್ ಟೈಮ್ ನನ್ನ ಹೆಸರು ಆಚೆ ಬಂದಿದ್ದು ಅದರಲ್ಲಿ ಸೊ ಜನ ಮತ್ತು ಅದು ನಮ್ಮ ಕುಂದಾಪುರ ಕನ್ನಡ ಒಂದು ಇದರಲ್ಲಿ ಡೈರೆಕ್ಟಲ್ಲಿ ಇದ್ದಿದ್ದರಿಂದ ಏನೋ ಅನಿಸುತ್ತೆ ಅದು ಯಾವುದೋ ಫೋಕ್ ಸಾಂಗ್ ಯೂಸ್ ಮಾಡಿರ್ಬೋದು ಇದು ಯಾರೋ ಫೋಕ್ ರೈಟರ್ ಇರ್ಬೋದು ಯಾರೋ ಒಬ್ರು ಹಿರಿ ರೈಟರ್ ಇರ್ಬೋದು ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾ ಹಾಡುಗಳನ್ನು ಬರಿತಾ ಇರೋರಲ್ಲ ಅಂದ್ಕೊಂಡು ಅದೊಂದು ಎಸಮ್ಷನ್ ಇರ್ಬೋದು ಮತ್ತು ಇನ್ನೊಂದು ನನಗೆ ನಾನೇ ಕಂಡುಕೊಂಡಂಥ ಸತ್ಯ ಅಂದರೆ ನಿಮಗೆ ಒಂದು ಒಂದು ಹಾಡು ಸಾಕಾಗಲ್ಲ ಅಂದರೆ ಎಲ್ಲ ಜೋನರ್ ನೀವು ಬರೀಬಹುದು ಅನ್ನೋ ಅಂಥ ಒಂದು ಇದು ಮಾಡೋದಕ್ಕೆ ಒಂದು ಜ ಒಂದು ಸಾಂಗ್ ಸಾಕಾಗಲ್ಲ ಯಾಕಂದರೆ ಅವ್ರ ಸಿನಿಮಾದಲ್ಲಿ ಚಂದ ಚಂದ ಆ ಥರ ಕುಂದಾಪುರ ಕನ್ನಡ ಲ್ಯಾಂಗ್ವೇಜ್ ಬೇಸ್ಡ್ ಏನಾದರೂ ಇದ್ರೆ ನನ್ನನ್ನು ಅಪ್ರೋಚ್ ಮಾಡ್ತಿದ್ದರೆ ಏನು ಆ ಥರದ ಹಾಡುಗಳು ತುಂಬ ವಿರಳ ಆಗಿರೋದ್ರಿಂದ ಮೋಸ್ಟ್ಲಿ ನನಗೆ ಅವಕಾಶಗಳು ಸಿಗಲಿಲ್ಲ ಅಂತ ನಾನು ಆಮೇಲೆ ನನಗೆ ನಾನೇ ಕಂಡುಕೊಂಡಂಥ ಒಂದು ಸತ್ಯ ಮೇ ಬಿ ರೀಸನ್ ಇರ್ಬೋದು